ಸರ್ ನಿಮ್ಮ ಟ್ರೈನಿಂಗ್ ಸೆಂಟರ್ ಬಗ್ಗೆ ಸ್ವಲ್ಪ ಇನ್ ಮಾಹಿತಿ ಕೊಡಿ ಯಾಕಂದರೆ ತುಂಬ ಜನ ಕಲಿಯಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅಂದರೆ ಕೆಲವರಿಗೆಲ್ಲ ಗೊತ್ತಿರಲ್ಲ ಅದು ಹೆಂಗೆ ಅಂತ ಇಲ್ಲಿ ನಮ್ದು ಸಹಜ ಅಭ್ಯಾಸ ಶಾಲೆ ಪ್ರಾರಂಭ ಆಗಿದ್ದ ಉದ್ದೇಶನೇ ರೈತರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡ್ಬೇಕು ನೋಂದಂತ ರೈತರುಗಳಿಗೆ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶ ನಮ್ ಗ್ರೂಪಿನ ಎಲ್ಲಾ ಸದಸ್ಯರದ್ದು ಅದೇ ಇದೆ ಹಂಗಾಗಿ ಏನ್ ಮಾಡಿದೀವಿ ನಾವು ಪ್ರಸ್ಟ್ ಪ್ರಾರಂಭವಾಗಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ವಿ ಅಂದ್ರೆ ನಮ್ ತೋಟ ಎಲ್ಲ ಹೋಯ್ತು ಹಿಂಗೆ ನಮ್ಮ ಬೇರೆ ಬೇರೆ ನಮ್ ಜೊತೆ ಇದ್ದಂತ ಎಲ್ಲಾ ರೈತಗಳು ತೋಟಗಳ ಸರಿವಾಯಿತು ತೋಟ ಸರಿ ಹೋದ್ಮೇಲೆ ಸಮಾಜಕ್ಕೆ ನಾವ್ ಏನಾದ್ರು ಒಂದು ಕೊಡೋಣ ನಾವೆಲ್ಲ ನೊಂದಿದೀವಿ ಈ ತರ ನೊಂದಿರುವಂತ ರೈತರುಗಳಿಗೆ ಹೆಲ್ಪ್ ಮಾಡೋಣ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದಂತದ್ದು ನಮ್ದು ಇದು ಗ್ರೂಪ್ ಅಲ್ಲಿ ಅದ ನಂತರ ಏನಾಯ್ತು ಅಂದ್ರೆ ನಾವು ಬೇರೆ ಬೇರೆ ಕಡೆ ಒಂದು ಹತ್ತರಿಂದ ಇಪ್ಪತ್ತು ಜನ ಅಷ್ಟೇ ನಾವು ಟ್ರೈನಿಂಗ್ ತೊಗೊಳ್ತೀವಿ ಜಾಸ್ತಿ ಜನ ತೊಗೊಳ್ಳಲ್ಲ ಇಲ್ಲಿ ಡಾಕ್ಟರ್ ಪೂರ್ತಿ ಸಂಪೂರ್ಣವಾಗಿ ಕ್ಲಾಸ್ ಆಫ್ ನಡೆಸ್ಕೊಡುವಂಥವ್ರು ಡಾಕ್ಟ್ರು ಅವ್ರಿಗೆ ಹೆಲ್ಪಾಗಿ ನಾನು ಇರ್ತೀನಿ ಹಂಗೆ ಮಾಡ್ತಾ ಬಂದಿದ್ವಿ ಬೇರೆ ಬೇರೆ ಎಲ್ಲ ಒಬ್ಬ ರೈತರನ್ನ ತೋಟದಲ್ಲಿ ಮನೆ ಮತ್ತು ಅಲ್ಲಿ ಇರಲಿಕ್ಕೆ ಅವಕಾಶ ಇರೋಂಥ ಜಾಗಗಳಲ್ಲಿ ಎನ್ ಜಿ ಒ ನಮ್ಮ ಭೂಶಕ್ತಿ ಕೇಂದ್ರ ಸೈನ್ಸ್ ಸೆಂಟ್ರು ಈ ಥರ ಕ್ಲಾಸ್ಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಏನಾಯ್ತು ಎರಡು ಬ್ಯಾಚ್ ಆಯಿತು ಮೂರು ಬ್ಯಾಚ್ ಆಯಿತು ಪಾಪ ನಾವಲ್ಲಿ ಹೋದಾಗ ಅವ್ರಿಗೇನೋ ಒಂದು ಕೆಲಸಗಳಿರ್ತವೆ ಅವ್ರಿಗೆ ಬೆಲೆಸೆ ಬಿಟ್ಕೊಡ್ಲಿಕ್ಕಾಗಲ್ಲ ಹಂಗಲ್ಲ ಏನಾಯಿತು ಅಂದರೆ ನಮ್ಮಲ್ಲಿ ಟ್ರೈನಿಂಗ್ ಅಷ್ಟೊತ್ತ ಕಾಲೇ ಮೂರು ಬ್ಯಾಚು ಟ್ರೈನಿಂಗ್ ಆಗಿತ್ತು ಆ ನಮ್ಮಲ್ಲಿ ಸಿಕ್ಸ್ ಮಂತ್ಸ್ ಕೋರ್ಸು ಫೋರ್ ಮಂತ್ಸ್ ಕೋರ್ಸ್ ಅಂತ ಎರಡು ಮಾಡ್ತೀವಿ ಸಿಕ್ಸ್ ಮಂತ್ಸ್ ಕೋರ್ಸ್ ಅಂದರೆ ತಿಂಗಳಲ್ಲಿ ನಾಲ್ಕು ದಿವಸ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಲಾಸ್ಟ್ ಸಾಟರ್ಡೇ ಈ ಥರ ಆರು ತಿಂಗಳು ಶನಿವಾರ ಭಾನುವಾರ ಅಷ್ಟೇ ಯಾಕಂದ್ರೆ ಇಲ್ಲಿ ಬರುವಂತವರೆಲ್ಲರೂ ಅವ್ರವ್ರದ್ದೆ ಇರ್ತಾರೆ ಕಲೀಲಿಕ್ಕೆ ಅಂತ ಆ ಕಾಲ ಇನ್ನು ಉಳಿದ ಎರಡು ಭಾನುವಾರನ ಫೋರ್ ಮಂತ್ಸ್ ಕೋರ್ಸ್ ಅಂತ ಮಾಡ್ತಿದ್ವಿ ಫೋರ್ ಮಂತ್ಸ್ ಕೋರ್ಸ್ ಎಂಟು ತಿಂಗಳ ಕಾಲ ನಾಲ್ಕು ತಿಂಗಳು ತಿಂಗಳಲ್ಲ ಎರಡು ಕ್ಲಾಸ್ ಈ ತರ ಮಾಡ್ತೀವಿ ಸದ್ಯಕ್ಕೆ ಫೋರ್ ಮಂತ್ಸ್ ಕೋರ್ಸ್ ನಿಲ್ಸಿದೀವಿ ಸಿಕ್ಸ್ ಮಂತ್ಸ್ ಕೋರ್ಸ್ ಮಾತ್ರ ರನ್ನಿಂಗ್ ಅಲ್ಲಿ ಈಗ ಅಲ್ಲಿ ಎಂಟನೇ ಬ್ಯಾಚ್ ಇದು ನಡೀತಾ ಇದೆ ಅದಾದ್ಮೇಲೆ ಏನಾಯಿತು ಮಾಡ್ಲಿಕ್ಕೆ ಜಾಗ ಇರಲಿಲ್ಲ ನಾವು ಎಲ್ಲಾದ್ರೂ ಒಂದು ಚಿಕ್ಕದಾಗಿ ಯಾಕೆಂದರೆ ಎಲ್ಲೇ ಹೋದರೂ ಗೆ ಇಲ್ಲೇ ಬರಬೇಕಾಗಿತ್ತು ನಮ್ಮ ತೋಟ ತೋರಿಸೋಕ್ಕೆ ಅಥವಾ ಕೆಲಸ ಮಾಡ್ಲಿಕ್ಕೆ ಆ ಹುಡುಗರು ಕಲಿಲಿಕ್ಕೆ ಇಲ್ಲೇ ಬರಬೇಕಾಗಿತ್ತು ಅವರೆಲ್ಲ ಸರ್ ಅಲ್ಲಿಂದ ಇಲ್ಲಿಗೂ ಎಲ್ಲ ಓಡಾಡಿ ಟೈಮ್ ಆಗುತ್ತೆ ಅಂತ ನಮ್ಮಲ್ಲಿ ಕಲ್ತಿರುವಂಥ ಹುಡುಗರಿಂದೇ ಪ್ರಾರಂಭ ಅದು ಆಶ್ರಮ ಕಟ್ಟಬೇಕು ಅಂತ ಹಂಗಾಗಿ ಏನು ಮಾಡಿದ್ವಿ ಒಂದು ಸಣ್ಣದಾಗೇನಾದರೂ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಅದು ಸಣ್ಣದಾಗಿ ಕೊನೆಗೆ ದೊಡ್ಡದೇ ಆಯಿತು ಗಾಂಧಿ ಸಾಧಾ ಬ್ಯಾಸ ಆಶ್ರಮ ಅಂತ ಒಂದು ಆಶ್ರಮ ಕೂಡ ಮಾಡ್ಕೊಂಡ್ವಿ ಆ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಆಶ್ರಮ ಮಾಡ್ಕೊಂಡ್ವಿ ಆಶ್ರಮ ಅದು ಅಂದ್ರೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಮೂರ್ ತಿಂಗಳಲ್ಲೆಲ್ಲ ಕಟ್ಬಿಟ್ಟಿ ನಮ್ಮಲ್ಲಿ ಏನು ಹಳೆಯ ಹುಡುಗರು ಇದ್ರು ನಮ್ಮಲ್ಲೆಲ್ಲ ರೈತರುಗಳಿದ್ರಲ್ಲ ಎಲ್ಲ ಸೇರಿ ಕಟ್ಟಿರುವಂತದ್ದು ಇದು ಯಾರು ಒಬ್ರು ಮಾಡಿರುವಂತದಲ್ಲ ಎಲ್ಲರ ಗ್ರೂಪ್ ಅಲ್ಲಿ ಸೇರಿ ಕಟ್ಟಿರುವಂಥದ್ದು ಈಗ ಉದ್ದೇಶ ಏನಂದ್ರೆ ಅದು ಯಾರ ನೊಂದಂತ ರೈತ ಅಥವಾ ಬಂದು ಇಲ್ಲಿದ್ದು ಕೃಷಿನ ಕಲ್ತ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ದೇನು ಅಭ್ಯರ್ ಇರ್ತಾರೆ ಯಾವುದೋ ಹಣಕಾಸು ವ್ಯವಸ್ಥೆ ಇರಲ್ಲ ಬಟ್ ಏನಂದ್ರೆ ಆಶ್ರಮ ಮೇಂಟೆನೆನ್ಸ್ಗೆ ಮಾತ್ರ ಸಿಕ್ಸ್ ಮಂತ್ಸ್ಕೋಸ್ಕರ ಸ್ವಲ್ಪ ಊಟ ತಿಂಡಿಗೆಲ್ಲ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ಊಟ ತಿನ್ಬೇಕಲ್ಲ ನಾವು ಮಾತ್ರ ಮೈಂಟೈನ್ ಮಾಡ್ಬೇಕು ಊಟ ತಿಂಡಿ ಎಲ್ಲ ಕೊಡ್ಲಿಕ್ಕೆ ಊಟ ತಿಂಡಿ ಅಲ್ಲಿ ಏನು ಊಟ ತಿಂಡಿಗೆಲ್ಲ ಏನ್ ಖರ್ಚು ಬರ್ತಾ ಅಷ್ಟೊಂದು ಮಾತ್ರ ಮೈಂಟೈನ್ ಮಾಡ್ತಾರೆ

ನೀವ್ ಹೇಳ್ಕೊಡಿದ್ರು ಕೂಡ ನಾವು ಹೋಗ್ತಾರೆ ನಮ್ ಡಾಕ್ಟರ್ ಪಾಪ ಯಾಕಂದ್ರೆ ಡಾಕ್ಟರ್ ಇಪ್ಪತ್ತೆಂಟು ದಿವಸ ಕೂಡ ಮನೆಗೆ ಹೋಗಲ್ಲ ಅವರು ಇಪ್ಪತ್ತೆಂಟು ದಿವಸ ಕೂಡ ಈಚನೆ ಇರ್ತಾರೆ ಹಂಗಾಗಿ ಅವ್ರದ್ದು ಒಂದು ಹತ್ತು ವರ್ಷ ಕಾಲ ನಮಗೆ ಸಮಾಧಾನ ಮಾಡ್ತೀನಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಲೆ ನಾಲ್ಕ ವರ್ಷ ಐದು ವರ್ಷ ಆಯ್ತು ಅವ್ರು ಶಮದಾನ ಸ್ಟಾರ್ಟ್ ಮಾಡಿ ಅವರು ಪಾಪ ಮನೆ ಮಠ ಎಲ್ಲ ಬಿಟ್ಟು ಬಂದು ರೈತರ ಏನಾದ್ರು ಒಂದು ಮಡ ಉದ್ದೇಶಕ್ಕೋಸ್ಕರ ಮಾಡ್ತಿದಾರೆ ಅವ್ರನ್ನ ಯೂಸ್ ಮಾಡ್ಕೊಂಡು ನಮ್ಮಲ್ಲಿ ಯಾಕಂದ್ರೆ ಒಂದು ಸಂಪನ್ಮೂಲ ಕಳ್ಜನ ಇದೆ ಕಣಜನ ಅಂತೀವಲ್ಲ ಕಣಜನೇ ಇದೆ ಎಲ್ಲಾ ರೀತಿ ಹೆಲ್ಪ್ ಮಾಡೋ ಜನ ಇದಾರೆ ಅಂದರೆ ಸಂಪನ್ಮೂಲಗಳು ಮಾತ್ರ ಅಂದರೆ ಅವ್ರ ಜ್ಞಾನಾರ್ಜನೆಗಳು ಮಾತ್ರ ಆ ಜ್ಞಾನಾರ್ಜನೆಗಳನ್ನ ಉಪಯೋಗಿಸ್ಕೊಂಡು ರೈತಗಳು ತುಂಬ ಚೆನ್ನಾಗಿ ಮಾಡ್ಕೊಬೋದು ತೋಟಗಳನ್ನ ಆ ಅವ್ರನ್ನ ಸಂಪನ್ಮೂಲಗಳನ್ನ ಅಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ತೋಟಗಳಿಗೆ ಕರ್ಕೊಂಡೋಗಿ ತೋರಿಸಿ ಅಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋಪ್ ಮಾಡೋದು ಆದರೆ ನಿಜವೂ ಒಳ್ಳೆಯ ನಾವು ತೋಟಗಳನ್ನ ಉಳಿಸ್ಕೊಬೋದು ಮುಂದೆ ಬರಗಾಲ ಬಂದಾಗ ನಮ್ಮ ತೋಟನ ಉಳಿಸ್ಕೊಬೋದು ಅನ್ನೋ ನಮ್ಮ ಧೈರ್ಯ ನಮಗಿದೆ ಯಾಕಂದ್ರೆ ಇವತ್ತು ನೀರಿದೆ ಎಲ್ಲ ಇದೆ ಉಳಿಸ್ಕೊಂಡು ಹೋಗ್ಬೋದು ಮುಂದೆ ಒಂದು ದಿವ್ಸ ಬರಗಾಲ ತುತ್ತಾದಾಗ ಅವಾಗ ತೋಟಗಳು ಉಳಿಸ್ಕೊಳ್ಳೋಕಷ್ಟು ಹತ್ತು ವರ್ಷ ತೋಟ ಮಾಡಿರ್ತೀವಿ ಹನ್ನೊಂದೇ ವರ್ಷ ಬರಗಾಲ ಬಂತು ಅಂದರೆ ಹತ್ತು ವರ್ಷ ಮಾಡಿದ ಶ್ರಮ ಪೂರ್ತಿ ಹಾಳಾಗುತ್ತೆ ಹಾಗಾಗಿ ಹತ್ತು ವರ್ಷ ಪೂರ್ತಿ ನಾವು ಏನಾದ್ರು ತೋಟ ಉಳಿಸ್ಕೋಬೇಕು ಅಂತ ಫಲ ತೊಟ್ಟಿದ್ದೆ ಆದರೆ ಹನ್ನೊಂದು ವರ್ಷಕ್ಕೆ ತೋಟ ಗ್ಯಾರಂಟಿ ಉಳಿತದೆ ಹಾಗಾಗಿ ಬಂದಂಥ ರೈತಗಳು ಯಾವುದೇ ಆಗಲಿ ನಮ್ಮ ತುಮಕೂರು ಜಿಲ್ಲೆ ಅಲ್ಲ ಕರ್ನಾಟಕ ಅಲ್ಲ ಈಗ ನಮ್ಮಲ್ಲಿ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ಎಲ್ಲ ಕಡೆ ರೈತರು ಬರ್ತಾರೆ ಎಸ್ಪೆಷಲಿ ತಮಿಳುನಾಡು ಕೇರಳ ರೈತರುಗಳಂತೂ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಕಲಿತಾರೆ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ ಬನ್ನಿ ಕಲೀರಿ ರಾತ್ರಿ ಇರಿ ನಿಮ್ಗೆ ಏನ್ ಇಷ್ಟ ಬೇಕಾದ್ರೆ ಹಿರಿ ಅವಶ್ಯಕತೆ ಇದ್ದಷ್ಟು ದಿನ ಹಿರಿ ಕಲ್ಲೀರಿ ನಿಮ್ ಊರಲ್ಲಿ ಹೋಗಿ ನೀವು ಒಂದಷ್ಟು ಜನ ಗ್ರೂಪ್ ಕಟ್ಕೊಂಡು ಮಾಡ್ತಿವಿ ಅಂದ್ರೆ ಸಪೋರ್ಟ್ ಮಾಡ್ತೀವಿ ನಿಮಗೆ ಬೇಕಾಗತ್ತ ಮೂಲಕವಾದಂತ ಜ್ಞಾನಾರ್ಜನೆಗಳು ಏನ್ ಬೇಕು ಸ್ವಲ್ಪ ಮಟ್ಟಿಗೆ ಸಂಪನ್ಮೂಲಗಳನ್ನ ಕೊಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಒಂದು ಏನ್ ಅಭ್ಯಾಸ ಅಂದ್ರೆ ಎಲ್ಲಾ ರೀತಿ ಕಷಾಯಗಳನ್ನ ನಾವು ಮಾಡ್ಕೊಳ್ಲಿಕ್ಕಾಗಲ್ಲ ಹತ್ತು ಜನ ರೈತರ ಹತ್ತು ಟೈಪ್ ಕಷಾಯಗಳನ್ನ ಮಾಡ್ಕೊಂಡಿರ್ತೀವಿ ಆ ರೈತನ ಹತ್ರ ಏನ್ ಕಷಾಯ ಇದೆ ಇಲ್ಲಿ ಏನ್ ರೋಗ ಬಂದಿದೆ ಆ ಕಷಾಯ ಬೇಕೋ ರಂಗನ ಹತ್ರ ಇದೆ ತಗೊಂಬ ಈ ಕಷಾಯ ಇದೆ ತಿಮ್ಮನ ಹತ್ರ ಇದೆ ತಗೊಂಬರದ ಎಲ್ಲಾನು ಸಂಪನ್ಮೂಲಗಳು ಒಬ್ಬ ತಯಾರು ಮಾಡ್ಲಿಕ್ಕೆ ಆಗಲ್ಲ ಅವ್ನು ಮಾಡಿರ್ತಾನೆ ಅವ್ನಿಗೆ ನಾವು ಕೊಡ್ತೀವಿ ನಾವು ಅವ್ನು ನಮಗೆ ಕೊಡ್ತಾನೆ ಈ ರೀತಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಆಮೇಲೆ ಬೀಜ ಸಂರಕ್ಷಣೆ ಮಾಡೋದು ಬಹಳ ಹಿಂಸೆ ಯಾಕಂದ್ರೆ ನಾಟಿ ಬೀಜಗಳೆಲ್ಲ ಹಾಳಾಗಿದೆ ಎಲ್ಲನೂ ಒಂದು ನರ್ಸರಿ ಮೇಲೆ ಡಿಪೆಂಡ್ ಆಗಿದ್ದೀವಿ ನರ್ಸರಿ ಗಿಡಗಳನ್ನ ತಗೊಂಡು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮಲ್ಲೇ ಒಂದು ಒಂದು ಬೀಜಗಳನ್ನ ತಯಾರು ಮಾಡ್ಲಿಕ್ಕೆ ನಮ್ಮ ಗುಡ್ಡ ಸಂಸ್ಥೆಯವರು ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ ಒಂದಷ್ಟು ನಾಟಿ ಬೀಜಗಳನ್ನ ರೈತರಿಗೆ ಕೊಡೋಣ ಇನ್ನೊಂದಷ್ಟು ಆ ಬೀಜಗಳನ್ನ ಉಳಿಸೋಣ ಅನ್ನೋ ಒಂದು ಹಿಟ್ಟಿಂದ ಹಂಗಾಗಿ ನಾವು ನಮ್ಮ ಕೈಲಾದಷ್ಟು ಒಂದಷ್ಟು ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು ನಾಟಿ ಬೀಜಗಳನ್ನ ಉಳಿಸೋ ಪ್ರಯತ್ನಗಳಂತೂ ನಡೀತಾ ಇದೆ ಕಲಿಯುವಂಥ ಬಂದು ಅವಕಾಶ ಇದೆ ಕಲಿಯಿರಿ ಬೇರೆ ಅವ್ರಿಗೆ ಹೇಳ್ಕೊಡಿ ಯಾಕಂದ್ರೆ ಎಲ್ಲರೂ ಖುಷಿನ ಕಲಿತಾ ಇದ್ದೀವಿ ಇಲ್ಲಿ ಯಾರು ಖುಷಿ ಕಲ್ತಿರೋರಿಲ್ಲ ಹಾಗಾಗಿ ನಿಮ್ಮ ಹತ್ರ ಏನೋ ಒಂದು ಟೆಕ್ನಾಲಜಿ ಇರ್ತದೆ ಅದನ್ನ ನಮ್ಗೆ ಹೇಳ್ಕೊಡಿ ನಮ್ಮ ಹತ್ರ ಇರೋದು ನೀವು ಕಲೀರಿ ಹಿಂಗೆಲ್ಲ ಮಿಶೆಲ್ ಮಾಡಿಕೊಂಡು ಕಲಿಯೋಣ ಅಂತ ನಮ್ಮ ಆಸೆ ಸ್ನೇಹಿತರೆ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಕಲಿಯೋಕ್ಕೆ ಟ್ರೈನಿಂಗ್ ಸೆಂಟರ್ ಇದೆ ಇಲ್ಲಿ ಸೊ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಲೊಕೇಶನ್ ಅಂಡ್ ಅವ್ರದ್ದು ವಿಳಾಸ ಎಲ್ಲ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ ರೆಫರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್